ಎಲ್ರಿಗೂ ನಮಸ್ಕಾರ. ಕೋವಿಡ್ 19 ಎರಡನೇ ಅಲೆ ತುಂಬಾ ಗಂಭೀರವಾದ ವಿಚಾರ. ಇದನ್ನ ನಿಯಂತ್ರಿಸಲು ನಮ್ಮೆಲ್ಲರ ಪಾತ್ರನೂ ಇದೆ. ನಾವೆಲ್ಲರೂ ಮಾಸ್ಕ್ ಧರಿಸಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದ್ರೆ ಕೊರೋನಾದಿಂದ ದೂರ ಇರ್ಬೋದು. ನಮ್ಮ ಸರದಿ ಬಂದಾಗ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ಭಾರಿ ಮುಖ್ಯ. ಸರ್ಕಾರ ಹೇಳಿರುವಂತ ಯಾವುದೇ ವ್ಯಾಕ್ಸಿನ್ ಪಡೆದ್ರು ತೊಂದರೆ ಇಲ್ಲ. ಒಂದು ವೇಳೆ ನಮಗೆ ಕೋವಿಡ್ ಬಂದ್ರೆ ನಾವು ಮೊದಲು ಭಯ ಪಡೋದು, ಹಾಗೆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗೋದು ಕೂಡ ಬೇಡ. ಮೊದಲು ಪ್ರತ್ಯೇಕವಾಗಿ ಆಪ್ತ ಮಿತ್ರ ಸಹಾಯವಾಣಿಗೆ ಸಂಪರ್ಕಿಸಿ ಪ್ರಯಾಸ್ ಕೇಂದ್ರಕ್ಕೋ ಅಥವಾ ಪಕ್ಕದಲ್ಲಿರೋ ಆರೋಗ್ಯ ಕೇಂದ್ರಕ್ಕೋ ಭೇಟಿ ಕೊಡಿ. ನಮಗೆ ಬರುವಂತ ಒಂದು ತಪ್ಪು ಮಾಹಿತಿ ಮೂಲಕ ನಮ್ಮ ಮನಸ್ಸನ್ನು ನಾವು ಕೆಡಿಸ್ಕೊಳ್ಳೋದು ಬೇಡ. ಸಂತೋಷವಾಗಿ ಮನೆಯಲ್ಲಿ ಒಳ್ಳೆ ವಿಚಾರಗಳು ಮಾತಾಡೋಣ, ಒಳ್ಳೆ ಹಾಸ್ಯಕರವಾದ ಸಿನಿಮಾಗಳು ನೋಡೋಣ, ಒಳ್ಳೆ ಸಂದರ್ಭಗಳನ್ನ ಕುಟುಂಬ ಜೊತೆ ಕಳೆಯೋಣ, ಈ ಕರೋನಾದಿಂದ ದೂರ ಇರೋಣ. ಬನ್ನಿ, ಸರ್ಕಾರದ ನಿಯಮಗಳನ್ನ ಪಾಲಿಸ್ತಾ ಕರೋನಾ ವಿರುದ್ಧ ಗೆಲ್ಲೋಣ.